ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು 6ನೇ ತರಗತಿಯ ಕನ್ನಡದಲ್ಲಿ ಪದ್ಯವಾದ ನಮ್ಮದೇನಿದೆ ಇದನ್ನು ಅಭ್ಯಾಸ ಮಾಡೋಣ. ಈ ಪದ್ಯವನ್ನು ಬರೆದಂತಹ ಕವಯಿತ್ರಿ ನಿರ್ಮಲಾ ಸುರತ್ಕಲ್ರವರು. ಇವರ ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ಕವಿ ಕೃತಿ ಪರಿಚಯ ನಿರ್ಮಲಾ ಸುರತ್ಕಲ್. ಜನನ 1959 ಮೇ 31. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನಿಡ್ಪುರ ಗ್ರಾಮದವರು. ತಂದೆ ಶ್ರೀಧರ್ ನಾಯಕ್ ಮತ್ತು ತಾಯಿ ಇಂದಿರಾ. ಸುರತ್ಕಲ್ ಅವರ ವಿದ್ಯಾಭ್ಯಾಸ ಕೇವಲ SSLCವರೆಗೆ. ಅವರು ಪ್ರಸ್ತುತ ಮಂಗಳೂರಿನ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ಕಾಲೇಜಿನ ಹುಡುಗಿಯರ ವಸತಿ ನಿಲಯದಲ್ಲಿ ನಿಲಯ ಪಾಲಕಿಯಾಗಿದ್ದಾರೆ. ಪಾತರಗಿತ್ತಿ ಪಕ್ಕ ಅಇ ಉ ಪುಟ್ಟ ಪುಟ್ಟಿ ಗುಟ್ಟಾಗಿ ಸಕ್ಕರೆ ಮೂಟೆ ಯಾರಿಗೆ ಬೇಕು ಚೀಂಚಿ ಚಿಕ್ಕ ಗುಬ್ಬಿ ಇತ್ಯಾದಿ ಹಲವು ಮಕ್ಕಳ ಕೃತಿಗಳನ್ನು ಬರೆದಿದ್ದಾರೆ. ಬಾಲವಿಕಾಸ ಅಕಾಡೆಮಿಯಿಂದ 2 ಬಾರಿ ಮಕ್ಕಳ ಚಂದಿರ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ಪುತ್ತೂರಿನ ಬೋಳಂತಕೋಡಿ ಕನ್ನಡ ಪ್ರಶಸ್ತಿ, ಡಿಸೋಜಾ HSV ಪುಟಾಣಿ ಸಾಹಿತ್ಯ ಪುರಸ್ಕಾರ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಆಕಾಶವಾಣಿಯಲ್ಲಿ ಇವರ ಲೇಖನಗಳು ಮತ್ತು ಕವನಗಳು ಬಿತ್ತರಗೊಂಡಿವೆ. ಬನ್ನಿ ಈಗ ಪದ್ಯವನ್ನು ಅಭ್ಯಾಸಿಸೋಣ. ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತುಗಳು ತನ್ನವೇ, ಇಲ್ಲಿರುವ ಸಕಲ ಜೀವರಾಶಿಯೂ ತನಗಾಗಿಯೇ ಜೀವನ ನಡೆಸುತ್ತಿದೆ ಎಂಬ ಭಾವನೆ ಮನುಷ್ಯನಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿದೆ. ಇದರಿಂದ ಆತನ ಮನಸ್ಸು ಸಂಕುಚಿತಗೊಳ್ಳುತ್ತಿದೆ, ಸ್ವಾರ್ಥವು ನೆಲೆಗೊಳ್ಳುತ್ತಿದೆ, ಐಹಿಕ ಸುಖ ಸಂಪತ್ತುಗಳನ್ನು ಸಂಗ್ರಹಿಸುವುದೇ ಮನುಷ್ಯನ ಗುರಿಯಾಗುತ್ತಿದೆ. ಆದರೆ ಜಗತ್ತಿನ ಉಳಿದೆಲ್ಲ ಜೀವಿಗಳು ಸಂಪತ್ತಿನ ಕ್ರೋಢೀಕರಣ ಮಾಡದೆ ಸರಳವಾಗಿ ಬದುಕುತ್ತಿವೆ. ತಮ್ಮ ಬದುಕಿಗೆ ಬೇಕಾದಷ್ಟನ್ನು ಮಾತ್ರ ಬಳಸಿಕೊಂಡು ಉಳಿದುವನ್ನು ಜಗತ್ತಿಗೇ ಬಿಡುತ್ತಿವೆ. ಬದುಕು ಮತ್ತು ಬದುಕಲು ಬಿಡು ಎಂಬ ಸಂದೇಶವನ್ನು ಪ್ರಕೃತಿಯೇ ಮನುಷ್ಯನಿಗೆ ಹೇಳುವಂತಿದೆ. ಪ್ರಸ್ತುತ ಕವಿತೆಯು ಮನುಷ್ಯನು ಸಕಲ ಜೀವರಾಶಿಗಳ ಜೊತೆ ಹೊಂದಿಕೊಂಡು ಬಾಳಬೇಕೆಂಬ ಆಶಯವನ್ನು ಹೊಂದಿದೆ. ಒಟ್ಟಾರೆಯಾಗಿ ಮನುಷ್ಯ ತನ್ನ ಜೀವನದಲ್ಲಿ ಹೆಚ್ಚಾಗಿ ಸ್ವಾರ್ಥಿಯಾಗ್ಬಿಡ್ತಾನೆ. ಆತ ಸ್ವಾರ್ಥಿಯಾಗದೆ ತಾನೂ ಬದುಕಿ ಇತರರಿಗೂ ಬದುಕಲು ಅವಕಾಶ ಮಾಡಿಕೊಡೋದೇ ಪ್ರಕೃತಿ ಹೇಳ್ಕೊಟ್ಟಂತಹ ಪಾಠ. ಅದನ್ನು ಸಿಕ್ಕಿದ್ದನ್ನು ಬಳಸಿಕೊಂಡು ತನಗೆ ಬೇಕಾದಷ್ಟನ್ನು ಮಾತ್ರ ಆತ ಉಪಯೋಗಿಸಿಕೊಂಡು ಉಳಿದದ್ದನ್ನು ಇಡೀ ಜಗತ್ತಿಗೆ ಬಿಡಬೇಕು ಅನ್ನುವಂಥ ಒಂದು ತತ್ವವನ್ನು, ಒಂದು ಪಾಠವನ್ನು ಪ್ರಕೃತಿ ನಮಗೆ ಹೇಳ್ಕೊಡ್ತಾ ಇದೆ ಅಂತ ಹೇಳಿ ಈ ಪದ್ಯದ ಮೂಲಕ ಕವಯಿತ್ರಿ ಹೇಳಬಯಸಿದ್ದಾರೆ. ಹಣ್ಣು ಹೂವು ಕೊಡುವ ಮರ, ಸೊಪ್ಪು ಸೌದೆ ಕೊಡುವ ಮರ, ಧಗೆಗೆ ನೆರಳ ನೀವ ಮರ, ನನ್ನದೆಲ್ಲ ಅನ್ನಲಿಲ್ಲ ಒಮ್ಮೆಯಾದರೂ. ಮರದ ಉದಾಹರಣೆಯನ್ನು ಕೊಡ್ತಾ ನಿರ್ಮಲಾ ಸುರತ್ಕಲ್ರವರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಹಣ್ಣು ಹೂವು ನಮಗೆ ಹಣ್ಣುಗಳನ್ನು ಕೊಡುವಂತಹ ಮರ, ಹೂವುಗಳನ್ನು ಕೊಡುವಂತಹ ಮರ, ಅದೇ ಮರದಿಂದ ನಮಗೆ ಸೊಪ್ಪು ಸಿಗುತ್ತೆ, ಸೌದೆ ಸಿಗುತ್ತೆ ಅಲ್ವಾ. ಸೊ ಎಲ್ಲದನ್ನೂ ನಮಗೆ ಈ ಒಂದು ಮರದಿಂದ ಲಭ್ಯವಾದಾಗ, ಹಾಗೆ ಮನುಷ್ಯನಿಗೆ ಆಯಾಸವಾದಾಗ ಅದರಲ್ಲಿ ಅದರ ಕೆಳಗೆ ಕುಳಿತು ವಿಶ್ರಾಂತಿಯನ್ನು ಕೂಡ ಪಡಿತಾನಲ್ವಾ. ನಮಗೊಳ್ಳೆಯ ನೆರಳನ್ನು ಕೊಡುತ್ತೆ ಮರ, ಇಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಡುವಂತಹ ಮರ ನನ್ನದೇ ಇದೆಲ್ಲ ಅಂತ ಹೇಳಿ ಯಾವತ್ತಾದರೂ ಹೇಳಿದೆಯಾ? ನೀನು ನನ್ನ ಸೌದೆ ತಗೋಬೇಡ, ನೀನು ನನ್ನ ಹಣ್ಣನ್ನು ಕಿತ್ಕೋಬೇಡ, ನನ್ನಿಂದ ಸೊಪ್ಪನ್ನು ನೀನು ಕೀಳ್ಬೇಡ ಅಂತ ಹೇಳಿ ಆ ಒಂದು ಮರ ಆಗಲಿ ಗಿಡಗಳಾಗಲಿ ಹೇಳ್ತವ? ಇಲ್ಲ. ನಿಸ್ವಾರ್ಥ ಮನೋಭಾವ ಮರಗಳದು, ಪ್ರಕೃತಿಯದ್ದು ನಿಸ್ವಾರ್ಥ ಮನೋಭಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಲು ಕೊಡುವ ತ್ಯಾಗಿ ದನ, ಮೊಸರು ಬೆಣ್ಣೆ ಅದರ ಋಣ, ಗೊಬ್ಬರವೂ ಅದರ ದಾನ, ನನ್ನದೆಲ್ಲ ಅನ್ನಲಿಲ್ಲ ಒಮ್ಮೆಯಾದರೂ. ಹಸು ಏನಾದರೂ ಹಾಲು ಕೊಡೋದಕ್ಕೆ ಇಲ್ಲ ಕೊಡಲ್ಲ ಅಂತ ಹೇಳ್ತಾ, ಮೊಸರು ಬೆಣ್ಣೆ ಅದರಿಂದ ಮಾಡ್ಕೊಂಡು ನಾವು ತಿಂತೀವಿ ಅಲ್ವಾ. ಹಾಲು ಮೊಸರು ಬೆಣ್ಣೆ ಹಸುವಿನಿಂದ ಎಷ್ಟೊಂದು ನಮಗೆ ಉಪಯೋಗ, ಅದರಿಂದ ಆಗುವಂಥ ಎಲ್ಲ ಉಪಯೋಗಗಳನ್ನು ನಾವು ಪಡ್ಕೋತೀವಿ. ಕೊನೆಗೆ ಗೊಬ್ಬರವನ್ನು ಕೂಡ ನೀಡುತ್ತೆ, ಅದನ್ನು ನಾವು ಹೊಲ ಗದ್ದೆಗಳಿಗೆ ಬಳಸ್ಕೋತೀವಿ. ಅಂತಹ ಒಂದು ದನ ಕರು ಅಥವಾ ಹಸುಗಳು ಇದೆಲ್ಲ ನನ್ನದು ನಾನು ಕೊಡಲ್ಲ ಅಂತ ಒಮ್ಮೆ ಆದರೂ ಹೇಳಿದೆಯಾ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ಇಲ್ಲಿ ಪ್ರಾಣಿ ಪಕ್ಷಿಗಳ ಒಂದು ನಿಸ್ವಾರ್ಥತೆಯನ್ನು, ಪ್ರಾಣಿಗಳ ನಿಸ್ವಾರ್ಥತೆಯನ್ನು ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಮನುಷ್ಯ ತನ್ನ ಜೀವನದಲ್ಲಿ ತನ್ನದು ಕೇವಲ ನನ್ನದು,
ಮತ್ತಾರ್ದು ಅಲ್ಲ ಅನ್ನುವಂತಹ ಒಂದು ಸ್ವಾರ್ಥ ಮನೋಭಾವನ ಹೊಂದಿದ್ದಾನೆ. ಅದೇ ಪ್ರಾಣಿಗಳು ಆ ರೀತಿ ಸ್ವಾರ್ಥ ಮನೋಭಾವನೆಯನ್ನು ಹೊಂದಿಲ್ಲ, ಮರಗಳು ಆ ರೀತಿ ಸ್ವಾರ್ಥ ಭಾವನೆಯನ್ನು ಹೊಂದಿಲ್ಲ. ಪ್ರಕೃತಿ ಏನಾದರೂ ಈ ರೀತಿ ಸ್ವಾರ್ಥವನ್ನು ಮೆರೆದಿದ್ರೆ ಮನುಷ್ಯ ತಾನು ಕೂಡ ಜೀವಿಸಲು ಸಾಧ್ಯನೇ ಇರ್ತಾ ಇರಲಿಲ್ಲ ಅನ್ನೋಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಳೆ ಕೊಡುವ ಕರಿಯ ಮೋಡ, ಬಿಸಿಲು ಕೊಡುವ ಸೂರ್ಯ ಕೂಡ, ತಂಪು ಸುರಿಯುವ ಚಂದ್ರ ಕೂಡ ನಮ್ಮದೆನ್ನಲಿಲ್ಲವಲ್ಲ ಒಮ್ಮೆಯಾದರೂ. ನೋಡಿ, ನಮಗೆ ಮಳೆ ನೀಡುವಂತಹ ಮೋಡಗಳು, ಬಿಸಿಲು ಕೊಡುವಂತಹ ಸೂರ್ಯ. ಯಾವತ್ತಾದರೂ ಹೇಳಿದನ, ಇವತ್ತು ನಾನು ಬಿಸಿಲು ಕೊಡಲ್ಲ ಸೂರ್ಯ, ನಾನಿವತ್ತು ನಿಮಗೆಲ್ಲ ಬೆಳಕನ್ನು ನೀಡಲ್ಲ, ಮಳೆ ಮೋಡ ಹೇಳುತ್ತಾ ನಾನು ಮಳೆಯನ್ನು ಸುರಿಸೋಲ್ಲ ಅಂತ ಹೇಳುತ್ತಾ? ಖಂಡಿತ ಇಲ್ಲ. ಪ್ರಪಂಚಕ್ಕಾಗಿ ತನ್ನ ಮಳೆಯನ್ನು ಕೂಡ ಮೋಡಗಳು ಸುರಿಸ್ತವೆ. ಸೂರ್ಯ ಪ್ರತಿದಿನ ತನ್ನ ಬೆಳಕನ್ನು ಇಡೀ ಪ್ರಪಂಚಕ್ಕೆ ನೀಡ್ತಾನೆ, ಜಗತ್ತನ್ನು ಬೆಳಗ್ತಾನೆ. ಸೂರ್ಯನಿಲ್ಲದೆ ಬೆಳಕೇ ಆಗಲ್ಲ ಅಲ್ವಾ? ಸೂರ್ಯನಿಂದನೇ ನಾವಿವತ್ತು ಬೆಳಕನ್ನು ನೋಡ್ತಾ ಇದ್ದೇವೆ, ರಾತ್ರಿ ಆಗ್ತಾ ಇದೆ. ಸೊ ಹೀಗೆ ತಂಪು ಕೊಡುವಂತಹ ಚಂದ್ರ, ರಾತ್ರಿಯ ಆಕಾಶದಲ್ಲಿ ತಂಪನ್ನು ನೀಡ್ತಾ ಇರುವಂತಹ ಚಂದ್ರ ಬೆಳದಿಂಗಳನ್ನು ಸೂಸ್ತಾನೆ. ಅಂತಹ ಚಂದ್ರ ಯಾವತ್ತಾದರೂ ಹೇಳಿದಾನ, ನನ್ನ ಬೆಳದಿಂಗಳಲ್ಲಿ ನೀನು ಹೇಗೆ ಬಂದೆ, ನಾನು ಬೆಳದಿಂಗಳನ್ನು ಕೊಡಲ್ಲ ಅಂತ ಹೇಳ್ಕೊತಾನ? ಖಂಡಿತ ಇಲ್ಲ. ಮನುಷ್ಯರ ರೀತಿ ಸ್ವಾರ್ಥ ಮನೋಭಾವ ಪ್ರಕೃತಿಗಿಲ್ಲ. ತಾನೂ ಕೂಡ ಸುಖವಾಗಿದ್ದು ಬದುಕಿ ಆ ಒಂದು ಬೆಳದಿಂಗಳಲ್ಲಿ ಚಂದ್ರ ಖುಷಿಯಾಗಿರ್ತಾನೆ, ಹಾಗೆ ಇಡೀ ಜಗತ್ತನ್ನು ಬೆಳಗ್ತಾನೆ. ತಾನು ಕೂಡ ಬೆಳದಿಂಗಳನ್ನು ಅನುಭವಿಸಿ ಇತರರಿಗೂ ಅದರ ಒಂದು ತಂಪನ್ನು ನೀಡ್ತಾನೆ. ಹಾಗೆ ಸೂರ್ಯ ತಾನು ಬೆಳಗುವುದರ ಜೊತೆಗೆ, ಜಗಮಗಿಸುವುದರ ಜೊತೆಗೆ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟು ಮೇರಿತಾನೆ ಅಲ್ವಾ? ಸೂರ್ಯನನ್ನು ದೇವರು ಅಂತ ಹೇಳಿ ಪೂಜಿಸ್ತೀರಲ್ವಾ? ಹಾಗೆ ಈ ಎಲ್ಲ ಮರ, ಗಿಡ, ಪ್ರಾಣಿ, ಪಕ್ಷಿಗಳು, ಮಳೆ ಕೊಡುವಂತಹ ಮೋಡ, ಬಿಸಿಲು ಕೊಡುವಂತಹ ಸೂರ್ಯ, ಚಂದ್ರ, ಇವರೆಲ್ಲ ನನ್ನದೆನ್ನಲಿಲ್ಲ ಒಮ್ಮೆ ಆದರೂ. ಒಂದು ಸಲನಾದರೂ ಹೇಳಿದವ, ಇದೆಲ್ಲ ನಮ್ಮದು, ನಾವು ನಿಮಗೆ ಯಾಕೆ ಕೊಡಬೇಕು ಅಂತ ಹೇಳಿ ಹೇಳ್ತವ? ಖಂಡಿತ ಇಲ್ಲ. ಮುಂದುವರಿಯೋಣ. ನೀರು ಕೊಡುವ ನದಿ, ಬಾವಿ, ಹೂವು ಕೊಡುವ ಗಿಡ, ಬಳ್ಳಿ, ಹೊತ್ತು ಪೊರೆವ ಭೂಮಿ ತಾಯಿ, ನನ್ನದು ನನ್ನದು ಅನ್ನಲಿಲ್ಲ ಒಮ್ಮೆಯಾದರೂ. ನಮಗೆ ನೀರು ಕೊಡುವಂತಹ ನದಿಯಾಗಲಿ, ಬಾವಿಯಾಗಲಿ, ಹೂ ಕೊಡ್ತಾ ಇರುವಂತಹ ಗಿಡ ಬಳ್ಳಿ ಮರಗಳಾಗಲಿ, ಅದನ್ನು ಹೊತ್ತು ಹೊರತಾ ಇರುವಂತಹ ಭೂಮಿ ತಾಯಿಯಾಗಲಿ, ಆಕೆ ಎಂದಾದರೂ ಹೇಳಿದಳ ಇದು ನನ್ನದು ನನ್ನದು ಅಂತ? ಮನುಷ್ಯ ಯಾಕೆ ಹಾಗೆ ಮಾಡ್ತಾನೆ? ಮನುಷ್ಯ ಕೇವಲ ತನ್ನದು ನನ್ನದು, ಇದು ನನ್ನ ಸ್ವತ್ತು, ಇದು ನನ್ನ ಮನೆ, ಇದು ನನ್ನ ಕಾರು, ಇದು ನನ್ನ ಜನ, ಇದು ನನ್ನದು ಅನ್ನುವಂಥ ಭಾವನೆ ಮನುಷ್ಯನಲ್ಲಿ ಹೆಚ್ಚಾಗಿ ಬಂದುಬಿಟ್ಟು ಆತ ಸ್ವಾರ್ಥಿ ಆಗಿಬಿಟ್ಟಿದ್ದಾನೆ. ಕೆಲವೊಂದನ್ನು ಆತ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಲ್ವಾ? ಹಾಗೆ ಮನುಷ್ಯನ ಆ ಸ್ವಾರ್ಥತೆಯಿಂದಾಗಿ ಜನರಲ್ಲಿ ಮಾನವೀಯತೆ ಅನ್ನುವಂಥದ್ದು ಹೊರಟು ಹೋಗಿದೆ. ಮನುಷ್ಯರೇನೋ ಇದ್ದಾರೆ ಬಹಳಷ್ಟು ಜನ, ಆದರೆ ಮಾನವೀಯತೆ ಅಲ್ಪ. ಆ ರೀತಿ ಮಾಡದೆ ಮನುಷ್ಯ ಕೂಡ ತನ್ನಲ್ಲಿ ಸ್ವಲ್ಪ ನಿಸ್ವಾರ್ಥ ಮನೋಭಾವನೆಯನ್ನು ತೆಗೆದುಕೊಂಡು ಬಂದು ಜನರಲ್ಲಿ ಮಾನವೀಯತೆಯನ್ನು ಮೆರೆಯಬೇಕು. ತಾನೂ ಬದುಕಿ ಇತರರಿಗೂ ಬದುಕಲು ಬಿಡಬೇಕು. ನೀರು ಕೊಡುವಂತಹ ನದಿ ಹೇಳುತ್ತಾ, ನೀನು ನನ್ನ ನೀರನ್ನು ಯಾಕೆ ತಗೋತಾ ಇದೆಯಾ, ನನ್ನ ನೀರನ್ನು ಬಳಸ್ಕೊಬೇಡ ಇದು ನಂದು ಅಂತ? ಖಂಡಿತ ಇಲ್ಲ ಅಲ್ವಾ? ಮುಂದಿನ ಪದ್ಯ ನೋಡೋಣ. ಪ್ರಾಣಿ ಪಕ್ಷಿ ಸಸ್ಯ ವರ್ಗ, ನದಿ ಬಾನು ಕಾಡು ಭೂಮಿ, ಸೂರ್ಯ ಚಂದ್ರ ಯಾರಿಗಿರದ ನಾನು ನನ್ನದು, ಮಾತು ಮಾತ್ರ ನಮ್ಮದಲ್ಲವೇ. ಮುಂದೆ ಹೇಳ್ತಾ ಇದ್ದಾರೆ, ಈ ಪ್ರಾಣಿ ಪಕ್ಷಿಗಳು ಸಸ್ಯವರ್ಗ, ನದಿ ಬಾನು ಕಾಡು ಭೂಮಿ, ಸೂರ್ಯ ಚಂದ್ರ ಇವ್ರು ಯಾರೂ ಕೂಡ ಹೇಳಲ್ಲ ಇದು ನನ್ನದು ನಾನು ಅನ್ನುವಂಥದ್ದು. ನಾನು ಅನ್ನೋದು ಎಲ್ಲಿಗೆ ಬರುತ್ತೋ ಅಲ್ಲಿ ಅಹಂಕಾರ ಬಂದಿದೆ ಅಂತ. ಅಹಂಭಾವ ಮನುಷ್ಯನಲ್ಲಿದ್ದರೆ ಆತ ಸ್ವಾರ್ಥಿ ಅನ್ನೋಂಥದ್ದು ಎದ್ದು ಕಾಣುತ್ತೆ. ಹಾಗೆ ನನ್ನದು ನನ್ನದು ಅನ್ನೋದ್ರಲ್ಲಿ ಮೆರಿತಾ ಇದ್ರೆ ಮನುಷ್ಯ ತನ್ನ ಜೀವನದಲ್ಲಿ ಎಂದೂ ಕೂಡ ಮುಂದೆ ಬರಲಾರ. ಆತ ತಾನೂ ಬಳಸಿ ಇತರರಿಗೂ ಅದರ ಒಂದು ಉಪಯೋಗವನ್ನು ಪಡ್ಕೊಂಡಾಗ ಆತನಲ್ಲಿ ಒಂದು ಮಾನವೀಯತೆಯೂ ಇರುತ್ತೆ, ಆತ ಉತ್ತಮ ವ್ಯಕ್ತಿಯಾಗಿ ಕೂಡ ಹೊರಹೊಮ್ಮುತ್ತಾನೆ. ಅಂತಹ ಮಾನವೀಯತೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇರಬೇಕು ಅನ್ನೋಂಥದ್ದನ್ನು ಇಲ್ಲಿ ನಿರ್ಮಲಾ ಸುರತ್ಕಲ್ರವರು ಹೇಳ್ತಾ ಇದ್ದಾರೆ. ಎಲ್ಲರಿಂದ ನಾವು ತಾನೇ, ಎಲ್ಲ ಇದ್ರೆ ನಾವು ತಾನೇ, ನಮ್ಮದೇನು ಹೇಳು ನೀನೇ, ಕೋಟೆ ಕಟ್ಟಿ ನಮ್ಮದೆನ್ನುವ ಭ್ರಮೆ ಮಾತ್ರವೇ. ಎಷ್ಟು ನಿಜವಾದ ಮಾತು!
ಎಲ್ಲರಿಂದ ನಾವು ತಾನೆ, ನಾವು ಎಲ್ಲರ ಜೊತೆಯಲ್ಲಿ ನಾವು. ನಾನು ಅನ್ನೋಂಥದ್ದು ಬಹಳ ಅಪರೂಪ ಆಗಿರಬೇಕು. ನಾವು ಅಂದಾಗ ಎಲ್ಲರೂ ಸೇರ್ತಾರೆ ಅದರಲ್ಲಿ. ಇಲ್ಲ ಎಲ್ಲ ಇದ್ದರೆ ನಾವು ತಾನೇ. ಮನುಷ್ಯ ಒಂಟಿಯಾಗಿ ಬದುಕಲಾರ. ಆತನಿಗೆ ಸಮಾಜ, ಜನ, ಕುಟುಂಬ ಎಲ್ಲ ಬೇಕು. ಎಲ್ಲ ಇದ್ದರೆ ನಾವು. ನಮ್ಮದೇನು ಹೇಳು? ಮನುಷ್ಯ ಒಂಟಿಯಾಗಿ ಬದುಕಲಾರನ? ಬದುಕಬಹುದು, ಆದರೆ ಆತ ಸಂತೋಷವಾಗಿರಲಾರ. ಎಲ್ಲರ ಜೊತೆ ಸುಖವಾಗಿರ್ತಾನೆ ವಿನಃ ಒಂಟಿಯಾಗಿ ಸುಖವಾಗಿರಲಾರ. ಹಾಗೆ ಎಲ್ಲ ನೀಡಿದ್ದು ದೇವರು. ಅಂಥದ್ರಲ್ಲಿ ನಮ್ಮದೇನಿದೆ ಅನ್ನೋಂಥ ಪ್ರಶ್ನೆ ಹುಟ್ಟುತ್ತೆ ಅಲ್ವಾ? ನೀನು ಬರುವಾಗ ಏನು ತೊಗೊಂಡು ಹೋಗಿದ್ದೆ, ಹೋಗುವಾಗ ಏನು ತೊಗೊಂಡು ಹೋಗ್ತೀಯಾ ಅನ್ನೋಂಥ ಪ್ರಶ್ನೆಗಳನ್ನು ಕೇಳ್ತಾರಲ್ವಾ? ಆಗ ಮನುಷ್ಯ ಯೋಚನೆ ಮಾಡಿಕೊಂಡಾಗ ಅನಿಸುತ್ತೆ, ತಾನು ದುಡಿದಿದ್ದಾನೆ ಸರಿ, ಅದನ್ನು ಹಂಚಿ ತಿನ್ನು. ಪ್ರಾಣಿ ಪಕ್ಷಿಗಳ ಗುಣ, ಮರಗಳ ಗುಣ ಮನುಷ್ಯನಲ್ಲಿಯೂ ಇದ್ದರೆ ಎಷ್ಟು ಒಂದು ಸಂತೋಷದ ವಿಷಯ ಅಂತ ಹೇಳಿ ಕವಯಿತ್ರಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೋಟೆ ಕಟ್ಟಿ ನಮ್ಮದೆನ್ನುವ ಭ್ರಮೆ ಮಾತ್ರವೇ. ಈ ಮಾತಿನರ್ಥ, ಎಷ್ಟೋ ರಾಜರು ಬಂದರೂ ಹೋದರೂ, ಅರಮನೆಗಳನ್ನು ಕಟ್ಟಿದ್ರು, ಕೋಟೆ ಕತ್ತಲೆಗಳನ್ನು ಕಟ್ಟಿದ್ರು, ಆದರೆ ಅದು ನಮ್ಮದು ಅಂತ ಹೇಳಿ ಹೇಳ್ಕೊಳ್ಳೋದಕ್ಕಿದ್ದಾರ? ಆ ಕೋಟೆಗಳನ್ನು ಇನ್ನೊಬ್ಬ ಬಂದು ತನ್ನ ವಶ ಮಾಡ್ಕೊಂಡು ಹೋಗ್ಬೋದಲ್ವಾ? ಈ ರೀತಿಯಾಗಿ ಪ್ರತಿಯೊಬ್ಬರು ತನ್ನದು ತನ್ನದು ಅಂತ ಹೇಳಿ ಹೇಳುವಂಥದ್ದು ಒಂದು ಭ್ರಮೆ ಮಾತ್ರ ಅನ್ನೋಂಥ ಒಂದು ಸತ್ಯವನ್ನು ತುಂಬ ಸರಳ ಉದಾಹರಣೆಗಳ ಮೂಲಕ ನಿರ್ಮಲಾ ಸೂರತ್ಕರ್ರವರು ಈ ಒಂದು ಪದ್ಯದಲ್ಲಿ ವಿವರಿಸಿದ್ದಾರೆ. ಇಲ್ಲಿಗೆ ಈ ಪದ್ಯ ಮುಗಿತು. ಧನ್ಯವಾದಗಳು.